ಧರ್ಮ ಸಂರಕ್ಷಣಾ ರಥಯಾತ್ರೆ ಕೊಲ್ಲೂರು ಮುಕಾಂಬಿಕೆ ಸನ್ನಿಧಾನದಿಂದ ಮಂಜುನಾಥನ ಕದ್ರಿ ಮಂಜುನಾಥನ ಸನ್ನಿಧಿಗೆ 28ಕ್ಕೆ ಬಂದು 29ಕ್ಕೆ ಉಜಿರೆಯಲ್ಲಿ ಮಂಜುನಾಥನ ನಡೆಗೆ ಪಾದಯಾತ್ರೆ. ಭಕ್ತಾದಿಗಳು ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ಶೈಕ್ಷಣಿಕವಾಗಿಯೂ ರಾಜಕೀಯವಾಗಿಯೂ ಬೇರೆ ಬೇರೆ ರೀತಿಯ ವೈಪರೀತ್ಯ ಇರತಕ್ಕಂಥ ಈ ದೇಶದಲ್ಲಿ ಮಾನವೀಯ ಮೌಲ್ಯ ಮತ್ತು ಐಕ್ಯತೆಯನ್ನು ಸಾದರಪಡಿಸಿಕೊಂಡು ಧರ್ಮ ಸಿಜ್ಞಾಸು ಅನ್ನುವಂಥ ನೆಲೆಯಲ್ಲಿ ಕ್ಷೇತ್ರದ ಸನ್ನಿಧಾನದಲ್ಲಿ ಮಂಜುನಾಥ ಸ್ವಾಮಿ, ಧರ್ಮದೇವತೆಗಳು, ಅಣ್ಣಪ್ಪ ದೇವರುಗಳು ಭಕ್ತಾದಿಗಳನ್ನು ಬೆಳಗಿಸಿದಂಥ ಪುಣ್ಯಕ್ಷೇತ್ರ. ಈ ಕ್ಷೇತ್ರದ ಎಲ್ಲ ಚಟುವಟಿಕೆಗಳು ಔಚಿತ್ಯಪೂರ್ಣವಾಗಿ ನೆರವೇರಬೇಕು, ಧರ್ಮ ಪೀಠಗಳಿಗೆ ಗೌರವಿಸುವಂಥ ಬದ್ಧತೆಯನ್ನು ಇಡೀ ಸಮಾಜ ಅರ್ಥವಿಸಿಕೊಳ್ಬೇಕು. ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಲ್ಲಿ ಆ ಧರ್ಮ ಜಿಜ್ಞಾಸು ದೂರ ಆಗಬೇಕನ್ನುವಂಥ ದೃಷ್ಟಿಯಿಂದ ಈ ಯಾತ್ರೆ ನಡೀತಾ ಇದೆ. ಇದರಲ್ಲಿ ಎಲ್ಲರ ಐಕ್ಯತೆ, ಎಲ್ಲರ ಪ್ರೀತಿ, ವಿರೋಧ ಮತ್ತು ಸಂಘರ್ಷ ಇದು ಸಮಾಜದಲ್ಲಿ ದೂರ ಆಗಬೇಕು. ಎಲ್ಲರೂ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಮುಂದಿನ ದಿವಸದಲ್ಲಿ ಈ ಜಾಗೃತ ಸಮಾಜದಲ್ಲಿ ನಾವೆಲ್ಲರೂ ಆ ಮಂಜುನಾಥನ ಭಕ್ತರಾಗಿ, ಧರ್ಮದೇವತೆಗಳ ಸೇವಕರಾಗಿ, ಅಣ್ಣಪ್ಪ ದೈವದ ಪ್ರೀತಿಗೆ ಪಾತ್ರರಾಗತಕ್ಕಂಥ ನೆಲೆಯಲ್ಲಿ ಈ ದೇಶಾದ್ಯಂತ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಇವತ್ತು ಬೇರೆ ಬೇರೆ ನಿಂದನ ಪದಗಳು, ಅಪಚ್ಯುತಿಗಳು ಬರತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ಅವಕಾಶ ಮಾಡಿಕೊಡದೆ ಒಬ್ಬರನ್ನೊಬ್ಬರು ಅರ್ಥವಿಸಿಕೊಂಡು ತಮ್ಮ ತಮ್ಮ ದೃಷ್ಟಿಕೋನದಲ್ಲಿ ಏನು ಮಾಡಲಿಕ್ಕೆ ಹೊರಟಂಥ ನೆಲೆ ಇದೆಯೋ ಅದನ್ನೆಲ್ಲ ಅರ್ಥವಿಸಿಕೊಂಡು ಮಂಜುನಾಥನ ಹೆಸರಿಗೆ ಆ ಕ್ಷೇತ್ರಕ್ಕೆ ಅಪಚಾರ ಆಗದಂಥ ರೀತಿಯಲ್ಲಿ ಆ ಸ್ವಾಮಿ ನಡೆಸಿಕೊಡಬೇಕು. ಆ ಧರ್ಮದೇವತೆಗಳು ಕೊಲ್ಲೂರು ಮುಕಾಂಬಿಕೆ ಅನುಗ್ರಹಿಸಬೇಕು. ಈ ಪಾದಯಾತ್ರೆಯಲ್ಲಿ ಸಾಧು ಸಂತರು, ಬೇರೆ ಬೇರೆ ಭಾಗದ ಭಕ್ತಾದಿಗಳು ಭಾಗವಹಿಸಿ ಮಹೋನ್ನತವಾದಂಥ ಐಕ್ಯತೆಯನ್ನು ಸಮಾಜದಲ್ಲಿ ಸ್ಥಿರಗೊಳಿಸಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಮಾ ಮಾತೃ ಲಕ್ಷ್ಮಿ, ಮಾ ಕಾಳಿ, ಮಾ ಸರಸ್ವತಿ, ತ್ರಿಗುಣಾತ್ಮಿಕೆಯಾದಂಥ ಮಹಾಶಕ್ತಿ ಸ್ವರೂಪಗಳಲ್ಲಿ ಸರ್ವೇಶ್ವರಿ ಪ್ರಾರ್ಥಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಶಾಂತಿಯುತವಾಗಿ, ಸೌಹಾರ್ದಯುತವಾಗಿ, ಐಕ್ಯತೆಯಲ್ಲಿ ಸಮಾಜದಲ್ಲಿ ಯಾವುದೇ ವೈರತ್ವವನ್ನು ನಿರ್ಮಿಸದೆ ಪ್ರೀತಿ ವಿಶ್ವಾಸದಲ್ಲಿ ನ್ಯಾಯೋಚಿತವಾದಂಥ ಸಂಬಂಧವನ್ನು ನ್ಯಾಯಬದ್ಧವಾಗಿ ಅದನ್ನು ಸಹಸಮ್ಮತವಾಗಿ ಬೆಳೆಸಲಿಕ್ಕೆ ಎಲ್ಲರೂ ಭಗವಂತ ಶಕ್ತಿ ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿ.